ಯೂಟ್ಯೂಬ್ ಚಂದಾದಾರರಿಗೆ ವಿಶೇಷ ಕೊಡುಗೆ. ಕೂಪನ್ ಕೋಡ್ YT20 ಬಳಸಿ ಸನ್ ನೆಕ್ಸ್ಟ್ ಚಂದಾದಾರಿಕೆಯಲ್ಲಿ 20% ರಿಯಾಯಿತಿ ಪಡೆಯಿರಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ. ಮಾನಸ ಸರೋವರ, ಮಾನಸ ಸರೋವರ. ಸುನಿಧಿ ಸುನಿಧಿ, ಹಾಗೆ ನಿಂತ್ಕೊಳ್ಳಿ, ನಿಮ್ದೊಂದು ಫೋಟೋ ತೆಗಿತೀನಿ. ನೋ ವಿಕಿ, ಬೇಡ, ನಾಟ್ ಇಂಟ್ರೆಸ್ಟೆಡ್. ಹೇ ವೈ, ನೇಚರ್ ಚೆನ್ನಾಗಿದೆ, ಲೈಟ್ ಚೆನ್ನಾಗಿದೆ, ನೀವು ಚೆನ್ನಾಗಿ ಕಾಣ್ತಾ ಇದ್ದೀರಾ, ನಿಮ್ದೊಂದು ಫೋಟೋ ತೆಗಿತೀನಿ ಪ್ಲೀಸ್. ಸುನಿಧಿ ಫೋನ್ ಯಾಕೆ ಸ್ವಿಚ್ ಆಫ್ ಬರ್ತಿದೆ? ನನಗೆ ಒಂದು ಫೋನು ಮಾಡಿಲ್ಲ. ಫೋನ್ ಹಾಳಾಗಿರ್ಬೋದಾ ಅಥವಾ ಏನಾದರೂ ತೊಂದರೆ ಆಗಿರ್ಬೋದಾ ನನ್ನ ಸುನಿಧಿಗೆ? ಇಲ್ಲ ಇಲ್ಲ ಇಲ್ಲ. ಹಾಂ, ವಿಕ್ಕಿಗೆ ಫೋನ್ ಮಾಡಿದರೆ ಸುನಿಧಿ ಹತ್ರ ಮಾತಾಡ್ಬೋದು. ಛೇ, ಹಾಳಾದವನು. ಪ್ರಾಣ ತಿನ್ನಕ್ಕೆ ಈಗಲೇ ಫೋನ್ ಮಾಡಬೇಕಾ ಇವನು? ನಾನಂತೂ ಇವ್ನು ಫೋನ್ ರಿಸೀವ್ ಮಾಡಲ್ಲ. ಎಷ್ಟಾದರೂ ಫೋನ್ ಮಾಡಲಿ, ನಾನು ವಾಪಸ್ಸು ಮಾಡೋದಿಲ್ಲ ಇವನು. ವಿಕ್ಕಿ ಯಾಕೆ ನನ್ನ ಕಾಲ್ ರಿಸೀವ್ ಮಾಡ್ತಿಲ್ಲ? ಇವನೇನಾದರೂ ನನ್ನ ಕಾಲ್ ಅವಾಯ್ಡ್ ಮಾಡ್ತಿದ್ದಾನೆ. ಇವನೇನಾದರೂ ಮಾಡ್ಕೊಳ್ಳಿ, ಆದರೆ ಸುನಿಧಿ ಹತ್ರ ಯಾಕೆ ಮಾತಾಡೋಕ್ಕಾಗ್ತಿಲ್ಲ? ಆ ಹುಡುಗನಿಗೆ ಬುದ್ಧಿ ಹೇಳಬೇಕು, ಇಲ್ಲದೆ ಹೋದ್ರೆ ಮುಂದೆ ಏನೋ ಅಪಾಯ ತರ್ತಾನೆ. ಹೌದು ಮಹಾರಾಜ್ರೆ, ನಾ ಹೀಗೆ ಮುಂದುವರಿಯಕ್ಕೆ ಬಿಟ್ರೆ ನಿಮಗಾಗಿತ್ತಲ್ಲ, ಹಾಗೆ ಚಿಂತನ್ ಸಾಹೇಬ್ರಿಗೂ ಖಂಡಿತ ಅನ್ಯಾಯ ಆಗುತ್ತೆ ಇದರಿಂದ. ದುಷ್ಯಂತ ಬರದೇ ಇದ್ದಾಗ ಶಾಕುಂತಲೇನು ಇಷ್ಟೊಂದು ಫೀಲ್ ಮಾಡ್ಕೊಂಡಿರಲಿಲ್ಲ. ಅಶೋಕವನದಲ್ಲಿ ಸೀತೆನ ರಾವಣ ತಂದಿಟ್ಟಾಗ ಆ ಸೀತೆನೂ ರಾಮನ ಇಷ್ಟೊಂದು ನೆನೆಸ್ಕೊಂಡಿರಲಿಲ್ಲ ಅನ್ಸುತ್ತೆ. ಬಟ್ ಸುನಿಧಿ ಚಿಂತನ ಅದೆಷ್ಟು ನೆನಪಿಸ್ಕೊಂತಾಳಪ್ಪ, ಗ್ರೇಟ್. ಈ ಶತಮಾನದ ಮಾದರಿ ಪ್ರೇಮಿಗಳು ಅಂದರೆ ಚಿಂತನ್, ಸುನಿಧಿ. ಇದಕ್ಕೆ ನಾನೇನು ಮಾಡೋಕ್ಕಾಗ್ತಿಲ್ವಲ್ಲ, ಮಾಡಿರೋ ಪ್ಲ್ಯಾನೆಲ್ಲ ಎಕ್ಕುಟ್ ಹೋಗ್ತಾ ಇದೆ. ಹೀಗೆ ಆದರೆ ಆಮೇಲೆ ಇವರಿಬ್ಬರು ಮದುವೆಗೆ ಹೋಗಿ ಏನಾದರೂ ಗಿಫ್ಟ್ ಕೊಟ್ಟು ಊಟ ಮಾಡ್ಕೊಂಡು ಬರಬೇಕಾಗತ್ತೆ. ಇಲ್ಲ 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 ಇಲ್ಲ, ಸುನಿಧಿ ಮದುವೆಯಲ್ಲಿ ನಾನು ಅವ್ಳ ಪಕ್ಕ ಕುತ್ಕೊಳ್ಳೋ ಮದುವೆ ಗಂಡಾಗಬೇಕು ಹೊರತು ಮದುವೆಗೆ ಹೋಗಿ ಊಟ ಮಾಡ್ಕೊಂಡು ಬರೋ 106 ಜನರ ಥರ ನಾನಾಗಲ್ಲಪ್ಪ. ಹ್ಞೂ, ಏನು ಮಾಡಲಿ ಏನು ಮಾಡಲಿ. ಸುನಿಧಿ, ಹಾವು ಹಾವು ಹಾವು. ಸುನಿಧಿ ಹುಷಾರು, ನಿಧಾನ ನಿಧಾನ ನಿಧಾನಕ್ಕೆ ತಡಿ. ಏನಾಯ್ತು, ಏನಾಯ್ತು, ಯಾಕಮ್ಮ ಏನಾಯ್ತು? ಸರ್, ಅದು ಸುನಿಧಿ ಅವ್ರ ಕಾಲ ಹತ್ರ ಹಾವಿತ್ತು, ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಸೊ ಗಾಬರಿಯಿಂದ ಕಿರಿಸ್ಬಿಟ್ಟೆ, ಅದಕ್ಕೆ ಅವ್ರ ಹೆದ್ರಿ ನೀರಿಗೆ ಬಿದ್ದ್ಬಿಟ್ರು. ಸರ್, ನೀನ್ ನೀರಿಗೆ ಬಿದ್ದಿದ್ರಿಂದ ಏನಾಗಿಲ್ಲ ತಾನೇಮ್ಮ? ಇಲ್ಲ ಸರ್, ನಂಗೇನು ಆಗ್ಲಿಲ್ಲ. ಗಾಬರಿಗೆ ನಂಗೆ ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ಲಿಲ್ಲ, ಶಾಕಲ್ಲಿ ಸ್ಲಿಪ್ ಆಗ್ಬಿಟ್ಟೆ. ಐಮ್ ಸಾರಿ ಸುನಿಧಿ ಅವರೇ, ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ, ನಿಮ್ಮನ್ನ ಹಾವಿಂದ ಕಾಪಾಡೋದಕ್ಕೋಸ್ಕರ ನಿಮ್ಮನ್ನ ನೀರಿಗೆ ಬೀಳೋಗ್ ಮಾಡ್ಬಿಟ್ಟೆ. ಐಮ್ ಸಾರಿ. ಇಟ್ಸ್ ಓಕೆ ವಿಕಿ, ನೀವ್ ಯಾಕೆ ಸಾರಿ ಹೇಳ್ತೀರಾ? ನಾನು ನೀರಿಗೆ ಬಿದ್ದಾಗ ನೀವು ನಿಮ್ಮ ಬಗ್ಗೆ ಒಂಚೂರು ಯೋಚನೆ ಮಾಡಿದೆ, ನನ್ನ ಪ್ರಾಣ ಕಾಪಾಡೋಕ್ಕೋಸ್ಕರ ನೀರಿಗೆ ಇಳಿದ್ರಲ್ಲ, ನಂಗೆ ಸ್ವಿಮ್ಮಿಂಗ್ ಬೇರೆ ಬರ್ತಿರ್ಲಿಲ್ಲ. ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಹೇ ಅಯ್ಯೋ, ಥ್ಯಾಂಕ್ಸ್ ಅಲ್ಲ, ಯಾಕೆ, ನೀವು ಅಂದರೆ ನನಗೆ ತುಂಬಾ ಇಂಪಾರ್ಟೆಂಟು. ಸೊ ಅದರಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡೋದು ಏನು ಬಂತು ಹೇಳಿ. ಪುಟಿ, ಹುಷಾರಾಗಿ ನಡಿಮ್ಮ, ಹುಷಾರಾಗಿ ನಡಿ. ಬಿಡಿ, ನಾನು ಕರ್ಕೊಂಡು ಹೋಗ್ತೀನಿ ಅಮ್ಮ ಅವ್ರನ್ನ. ಬನ್ನಿ ಅಮ್ಮ ಅವರೇ, ಬನ್ನಿ ಬನ್ನಿ. ಅಯ್ಯೋ,
ಸನ್ ನೆಕ್ಸ್ಟ್ ನಲ್ಲಿ ವೀಕ್ಷಿಸಿ ಯಾವಾಗಲಾದ್ರೂ ಎಲ್ಲಿಯಾದ್ರೂ. ಈ ಕೂಡಲೇ ಸನ್ ನೆಕ್ಸ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ.